ओम शांति शिव तंदय मधुर महावाक्य मुरुळिय दिनांक 9/7/2022 प्रातः मुरुळि बाप्ताद मधुबन मधुर मक्कळे नीवु ओब्ब शिव तंदयन्ने नेनपु माडबेकु यावुदे देहदारियन्नल्ल ज्ञानद विनह यावुदे व्यर्थ मातन्नु केळबारदु हेळबारदु ಮಧುರ ಮಕ್ಕಳೇ ನೀವು ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡಬೇಕು ಯಾವುದೇ ದೇಹದಾರಿಯನ್ನಲ್ಲ ಜ್ಞಾನದ ವಿನಹ ಯಾವುದೇ ವ್ಯರ್ಥ ಮಾತನ್ನು ಕೇಳಬಾರದು ಹೇಳಬಾರದು ಪ್ರಶ್ನೆ ತಂದೆ ಎಲ್ಲ ಮಕ್ಕಳಿಗೆ ಯಾವ ಎಚ್ಚರಿಕೆಯನ್ನು ಕೊಡುತ್ತಾರೆ ತಂದೆಯು ಎಲ್ಲ ಮಕ್ಕಳಿಗೆ ಯಾವ ಎಚ್ಚರಿಕೆಯನ್ನು ಕೊಡುತ್ತಾರೆ ಉತ್ತರ ಮಕ್ಕಳೇ ತಂದೆಯ ಮಕ್ಕಳಾಗಿದ್ದೀರೆಂದರೆ ಈಶ್ವರೀಯ ಬಾಲ್ಯವನ್ನು ಎಂದೂ ಮರೆಯಬಾರದು ಯಾವುದೇ ವಿಕರ್ಮವನ್ನು ಮಾಡಬಾರದು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿ ಮತ್ತೆ ಅದನ್ನು ಬಿಟ್ಟು ಬಿಡಬಾರದು ಒಂದು ವೇಳೆ ತಂದೆಯನ್ನು ಮರೆಯುತ್ತೀರೆಂದರೆ ಮಾಯೆ ಖುಷಿಯನ್ನು ಮರೆಸಿ ಬಿಡುತ್ತದೆ ನಂತರ ಬುದ್ಧಿ ವಿವಶವಾಗಿ ಬಿಡುತ್ತದೆ ಗಾಬರಿಯಾಗುತ್ತೀರಿ ವಿಕರ್ಮವನ್ನು ಮಾಡುತ್ತಿರುತ್ತೀರಿ ಬುದ್ಧಿಗೆ ಬೀಗ ಬಿದ್ದು ಬಿಡುತ್ತದೆ ಆದ್ದರಿಂದ ಶಿವ ತಂದೆಯ ಮಕ್ಕಳಾಗಿದ್ದೀರೆಂದರೆ ಬಾಲ್ಯವೂ ಸಹ ನೆನಪಿರುತ್ತದೆ ಗೀತೆ ಬಾಲ್ಯದ ದಿನಗಳನ್ನು ಮರೆಯಬಾರದು ಓಂ ಶಾಂತಿ ಮಕ್ಕಳು ಅರ್ಥವನ್ನು ತಿಳಿದುಕೊಂಡಿರಾ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ತಿಳಿದುಕೊಂಡಿದ್ದೀರಿ ಬ್ರಹ್ಮಾರವರ ಮುಖಾಂತರ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ನಾವು ಮಕ್ಕಳಾಗಿದ್ದೇವೆ ಮತ್ತು ನಾವು ನಿರಾಕಾರ ಪರಮಪಿತ ಪರಮಾತ್ಮನ ಅವಿನಾಶಿ ಸಂತಾನರಾಗಿದ್ದೇವೆ ಎನ್ನುವುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಈಗ ಸಮ್ಮುಖದಲ್ಲಿ ಕುಳಿತಿದ್ದೀರಿ ದೂರವಾದಾಗ ಕೆಲವು ಮಕ್ಕಳು ಮರೆತು ಹೋಗುತ್ತೀರಿ ಮಿತ್ರ ಸಂಬಂಧಿ ಗುರು ಗೋಸಾಯಿ ಮುಂತಾದವರನ್ನು ನೋಡುತ್ತೀರೆಂದರೆ ಈ ಬಾಲ್ಯದ ಮಾತುಗಳು ಮರೆತು ಹೋಗುತ್ತದೆ ಇಲ್ಲಿ ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅವರನ್ನು ಮರೆಯದಿರಬಹುದು ಅವಿನಾಶಿ ಶಿವ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದಂತೂ ತುಂಬಾ ಖುಷಿಯ ಮಾತಾಗಿದೆ ನಮ್ಮನ್ನು ಶಿವ ಬಾಬಾರವರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ನಾವು ಮಾಲೀಕರಾಗಿದ್ದೆವು ಆದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ನರಕದ ಮಾಲೀಕರಾಗಿದ್ದೇವೆ ಪುನಃ ಸ್ವರ್ಗದ ಮಾಲೀಕರಾಗುತ್ತೇವೆ ನಿಮಗೆ ತಿಳಿದಿದೆ ಶಿವ ಬಾಬಾ ಯಾರು ನಿರಾಕಾರರಾಗಿದ್ದಾರೆ ಅವರು ಈ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ನಾನು ನಿರಾಕಾರ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ ಎಲ್ಲ ಆತ್ಮಗಳಿಗೆ ತಿಳಿಸುತ್ತಾರೆ ಏಕೆಂದರೆ ಅವರು ಎಲ್ಲರ ಮುಕ್ತಿದಾತರಾಗಿದ್ದಾರೆ ಮುಕ್ತಿದಾತ ಎಂದರೆ ಸದ್ಗತಿದಾತ ಮನುಷ್ಯರ ಸದ್ಗತಿಯನ್ನೇ ಮಾಡುತ್ತಾರೆ ಪ್ರಾಣಿಗಳ ಮಾತಿಲ್ಲ ಮನುಷ್ಯರ ಮಾರ್ಗದರ್ಶಕ ಮುಕ್ತಿದಾತನಾಗಿದ್ದಾರೆ ಅವರನ್ನು ಜ್ಞಾನಸಾಗರ ಆನಂದ ಸಾಗರ ಎಂದು ಹೇಳುತ್ತಾರೆ ಇಲ್ಲಿ ನೀವು ಸಮ್ಮುಖದಲ್ಲಿ ಕುಳಿತಿರುವುದರಿಂದ ನಶೆ ಏರುತ್ತದೆ ತಂದೆಯು ತಿಳಿದುಕೊಂಡಿದ್ದಾರೆ ನೀವು ಮಕ್ಕಳು ಮನೆಗೆ ಹೋದಾಗ ಮರೆತು ಬಿಡುತ್ತೀರಿ ಮಾಯೆಯು ಮರೆಸಿ ಬಿಡುತ್ತದೆ ಇಲ್ಲಿ ನಿಮ್ಮ ಬುದ್ಧಿಯಲ್ಲಿ ಯಾವುದೇ ಸಾಧು ಸಂತರು ಗುರು ಹಾಗೂ ಲೌಕಿಕ ಸಂಬಂಧಿಗಳು ಇಲ್ಲ ಈಗ ಇದು ಪಾರಲೌಕಿಕ ಸಂಬಂಧವಾಗಿದೆ ಶಿವ ತಂದೆಯು ಇವರಲ್ಲಿ ಪ್ರವೇಶವಾಗಿ ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ನಿರಾಕಾರನು ಅವಶ್ಯಕವಾಗಿ ಸಾಕಾರದಲ್ಲಿ ಬರಬೇಕಾಗುತ್ತದೆ ತಂದೆಯೂ ಸಹ ಹೇಳುತ್ತಾರೆ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ನೀವು ಪುನಃ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಿ ಕೇಳಲಾಗುತ್ತದೆ ಶಿವ ಬಾಬಾರವರೊಂದಿಗೆ ನಿಮ್ಮ ಸಂಬಂಧವೇನು ನೀವು ಹೇಳುತ್ತೀರಿ ನಾವು ಅವರ ಅವಿನಾಶಿ ಮಕ್ಕಳಾಗಿದ್ದೇವೆ ಮತ್ತೆ ಪ್ರಜಾಪಿತ ಬ್ರಹ್ಮನ ಸಾಕಾರಿ ಮಕ್ಕಳಾಗಿದ್ದೀರಿ ಏಕೆಂದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತೀರಿ
ಇನ್ನೊಂದು ಜನ್ಮದಲ್ಲಿ ಎಲ್ಲರೂ ಮಕ್ಕಳಾಗುವುದಿಲ್ಲ. ಆದ್ದರಿಂದ ಬಾಲ್ಯದ ಈ ಮಾತುಗಳನ್ನು ಮರೆಯಬೇಡಿ. ನಾವು ಶಿವತಂದೆಯ ಮೊಮ್ಮಕ್ಕಳು, ಬ್ರಹ್ಮನ ಮಕ್ಕಳಾಗಿದ್ದೇವೆ ಎಂದು. ಇಲ್ಲಿ ನೀವು ಪುನಃ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಈಗ ಎಲ್ಲರೂ ನರಕದಲ್ಲಿದ್ದಾರೆ, ನೀವೀಗ ಸಂಗಮದಲ್ಲಿದ್ದೀರಿ. ಇದು ತುಂಬಾ ಸಹಜ ಮಾತಾಗಿದೆ. ವೃದ್ಧರೂ ಸಹ ಧಾರಣೆ ಮಾಡಬಲ್ಲರು. ಇದನ್ನು ಮರೆಯಬಾರದಾಗಿದೆ. ಆದರೆ ಅನೇಕರು ಇಂತಹವರು ಇದ್ದಾರೆ, ಅವರು ಹೊರಗಡೆ ಹೋದಾಗ ಎಲ್ಲವನ್ನು ಮರೆತು ಬಿಡುತ್ತಾರೆ, ಇಡೀ ದಿನ ಮರೆತಿರುತ್ತಾರೆ. ಆ ಖುಷಿಯು ಇರುವುದೇ ಇಲ್ಲ. ನಂತರ ಬಾಬಾ ಏನಾಯಿತೆಂದು ಗೊತ್ತೇ ಇಲ್ಲವೆಂದು ತಂದೆಗೆ ಹೇಳುತ್ತಾರೆ. ವಾಸ್ತವದಲ್ಲಿ ಮಕ್ಕಳಿಗೆ ಇದು ತುಂಬಾ ಅಪಾರ ಖುಷಿ ಇರಬೇಕು. ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದರೆ ಮತ್ತೇನು ಬೇಕು? ತಂದೆಯನ್ನು ಮರೆಯುವ ಕಾರಣ ನೀವು ಗಾಬರಿಯಾಗುತ್ತೀರಿ, ಬೇಸರವಾಗುತ್ತೀರಿ ಮತ್ತು ವಿಕರ್ಮಗಳನ್ನು ಮಾಡುತ್ತೀರಿ. ಇವರು ಯಾವುದೇ ಗುರು ಮುಂತಾದವರಲ್ಲ, ಇವರು ಸತ್ಯ ತಂದೆ ಆಗಿದ್ದಾರೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ನೀವು ಬ್ರಹ್ಮಾರವರ ಮುಖಾಂತರ ಶಿವ ಬಾಬಾರವರ ಮಕ್ಕಳಾಗಿದ್ದೀರಿ, ಅವರೂ ಸಹ ತಂದೆಯಾಗಿದ್ದಾರೆ. ಇವರು ಬ್ರಹ್ಮ ತಂದೆಯಾಗಿದ್ದಾರೆ. ಇಷ್ಟೊಂದು ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಿ ಅಂದಾಗ ಆಸ್ತಿಯು ಎಲ್ಲಿಂದ ಸಿಗುತ್ತದೆ? ಶಿವ ತಂದೆಯಿಂದ. ಅವರಂತೂ ಹೊಸ ಪ್ರಪಂಚದ ರಚಯಿತನಾಗಿದ್ದಾರೆ. ನೀವೀಗ ಇಂತಹ ಬಾಪ್ದಾದಾರವರ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಹೊಸಬರು ಬರುತ್ತಾರೆಂದರೆ ಹೇಳುತ್ತಾರೆ, ಒಳ್ಳೆಯದು, ಮಕ್ಕಳೇ ಇಂದು ಪ್ರತಿಜ್ಞೆ ಮಾಡಿ ನನ್ನನ್ನು ಮರೆಯಬೇಡಿ. ಮಾಯೆಯು ನಿಮ್ಮನ್ನು ಪದೇ ಪದೇ ಮರೆಸಿಬಿಡುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಎಚ್ಚರಿಕೆಯನ್ನು ಕೊಡಲಾಗುತ್ತದೆ. ಮುರುಳಿಯಿಂದಲೂ ಎಲ್ಲ ಮಕ್ಕಳು ಕೇಳುತ್ತೀರಿ ಹಾಗೂ ತಿಳಿಯುತ್ತೀರಿ. ಬಾಬಾ ಮಧುಬನದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಈ ಬಾಲ್ಯದ ದಿನಗಳನ್ನು ಮಾಯೆಯು ಪದೇ ಪದೇ ಮರೆಸುತ್ತದೆ. ಬುದ್ಧಿಯ ಬೀಗವು ಸಂಪೂರ್ಣವಾಗಿ ಬಂದ್ ಆಗಿಬಿಡುತ್ತದೆ. ಆತ್ಮಕ್ಕೆ ಯಾವಾಗ ಅತೀಂದ್ರಿಯ ಸುಖ ಸಿಗುತ್ತದೆ ಆಗ ಖುಷಿಯಾಗುತ್ತದೆ. ಈಗ ನನಗೆ ಬಾಬಾ ಸಿಕ್ಕಿದ್ದಾರೆ. ಬಾಬಾ ಎಲ್ಲ ದುಃಖಗಳಿಂದ ಮುಕ್ತ ಮಾಡುತ್ತಾರೆ, ಏಕೆಂದರೆ ಅವರು ಸುಖದಾತನಾಗಿದ್ದಾರೆ. ಅವರು ಎಲ್ಲ ಮನುಷ್ಯರ ಮುಕ್ತಿದಾತನೂ ಆಗಿದ್ದಾರೆ. ಈ ರೀತಿ ಅಲ್ಲ, ನೀವು 84 ಲಕ್ಷ ಜನ್ಮಗಳನ್ನು ಭೋಗಿಸಿ ಬಂದಿದ್ದೀರಿ ಎಂದಲ್ಲ, ಲಕ್ಷಾಂತರ ಜನ್ಮಗಳ ಮಾತೇ ಇಲ್ಲ. ಇದಂತೂ 84 ಜನ್ಮಗಳ ಚಕ್ರವಾಗಿದೆ. 5000 ವರ್ಷಗಳ ಹಿಂದೆ ನಮ್ಮ ರಾಜ್ಯವಿತ್ತು. ಕ್ರಿಶ್ಚಿಯನ್ ವಂಶಾವಳಿಯ 3000 ವರ್ಷಗಳ ಹಿಂದೆ ಸ್ವರ್ಗವಿತ್ತು. ಮತ್ತೆ ನರಕವು ಹೇಗಾಯಿತು ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಕುಳಿತು ಚೆನ್ನಾಗಿ ತಿಳಿಸುತ್ತಾರೆ. ಇದರಲ್ಲಿ ಶಾಸ್ತ್ರ ಮುಂತಾದವುಗಳ ಯಾವುದೇ ಮಾತಿಲ್ಲ. ಒಂದು ವೇಳೆ ಇದು ತಪ್ಪು ಎಂದು ತಿಳಿಯುತ್ತೀರಿ, ಸಂಶಯ ಬರುತ್ತದೆ ಎಂದರೆ ಇಲ್ಲಿಂದ ಓಡಿ ಹೋಗಿ. ಅರೆ, ಶಿವಬಾಬಾ ನಿಮ್ಮ ತಂದೆ, ಬ್ರಹ್ಮನೂ ಸಹ ನಿಮ್ಮ ತಂದೆಯಾಗಿದ್ದಾರೆ. ಶಿವ ತಂದೆಯು ತಿಳಿಸುತ್ತಾರೆ, ನಾನು ಈ ಬ್ರಹ್ಮಾರವರ ಶರೀರದಲ್ಲಿ ಪ್ರವೇಶ ಮಾಡಿ ಇವರಲ್ಲಿ ನನ್ನ ಪ್ರವೇಶತೆಯಾಗುತ್ತದೆ, ಇವರನ್ನು ನನ್ನ ಮಗುವನ್ನಾಗಿ ಮಾಡಿಕೊಳ್ಳುತ್ತೇನೆ. ನಂತರ ಇವರ ಮುಖಾಂತರ ಮತ್ತೆಲ್ಲ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ. ಇವರಿಗೆ ಶಿಕ್ಷಣವನ್ನು ಕೊಟ್ಟು ಮತ್ತೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ಸ್ವರ್ಗದ ಮಾಲೀಕರಾಗಿದ್ದೀರಿ, ಈಗ ನರಕದವರಾಗಿದ್ದೀರಿ. ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ನಾವು ಮಕ್ಕಳು ತಾತನ ಆಸ್ತಿಗೆ ಹಕ್ಕುದಾರರಾಗಿದ್ದೇವೆ, ಅವಶ್ಯಕವಾಗಿ ಪಾವನರಾಗಬೇಕಾಗಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಪಾವನರಾಗದ ಹೊರತು ಆತ್ಮವು ಹಾರಲು ಸಾಧ್ಯವಿಲ್ಲ.
ಮನುಷ್ಯರಂತೂ ಇದರ ಬಗ್ಗೆ ಸುಳ್ಳನ್ನು ಹೇಳುತ್ತಿರುತ್ತಾರೆ. ಇಂತಹವರು ನಿರ್ವಾಣಧಾಮದಲ್ಲಿ ಹೋದರು ಅಥವಾ ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಯಿತು ಎಂದು ಹೇಳುತ್ತಾರೆ. ಒಬ್ಬರೇ ಹೋಗುವುದಿಲ್ಲ, ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಎಲ್ಲರೂ ಇಲ್ಲಿ ಹಾಜರಾಗಬೇಕಾಗಿದೆ. ಎಲ್ಲಿಯ ತನಕ ವಿನಾಶವು ಪ್ರಾರಂಭವಾಗುವುದಿಲ್ಲವೋ ಅಲ್ಲಿಯ ತನಕ ಇಲ್ಲಿಯೇ ಹಾಜರಾಗಬೇಕಾಗಿದೆ. ಆತ್ಮಗಳು ಬರುತ್ತಲೇ ಇರುತ್ತಾರೆ. ಯಾವಾಗ ಅಲ್ಲಿಂದ ಬರುವುದು ಪೂರ್ತಿಯಾಗುತ್ತದೆ ಆಗ ಯುದ್ಧವು ಪ್ರಾರಂಭವಾಗುತ್ತದೆ. ನಿಮ್ಮ ರಾಜಧಾನಿಯು ಸ್ಥಾಪನೆಯಾಗಿ ಬಿಡುತ್ತದೆ. ಆಗ ಅಲ್ಲಿಂದಲೂ ಸಹ ಎಲ್ಲರೂ ಇಲ್ಲಿಗೆ ಬಂದು ಬಿಡುತ್ತಾರೆ. ಈ ಎಲ್ಲ ಮಾತುಗಳನ್ನು ತಂದೆಯು ತುಂಬ ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ನೀವು ಮರೆತು ಹೋಗುತ್ತೀರಿ. ಎಷ್ಟು ಮರೆತು ಹೋಗುತ್ತೀರೆಂದರೆ ವಿಚ್ಛೇದನವನ್ನೇ ಕೊಟ್ಟು ಬಿಡುತ್ತೀರಿ. ಒಳ್ಳೊಳ್ಳೆಯ ಮಕ್ಕಳು ಯಾರು ತಂದೆಗೆ ಬಲಿಹಾರಿಯಾಗಿ ಬಿಡುತ್ತಿದ್ದರು ಅವರು ಇಲ್ಲಿಂದ ಹೋಗುತ್ತಾರೆಂದರೆ ಅಳುತ್ತಾ ಹೋಗುತ್ತಿದ್ದರು. ಆದರೆ ಅಲ್ಲಿ ಹೋದಾಗ ನರಕವಾಸಿಗಳ ಸಂಘವು ಸಿಗುತ್ತದೆ ಎಂದರೆ ಎಲ್ಲವನ್ನು ಮರೆತು ಬಿಡುತ್ತಾರೆ. ಈಗ ತಂತೆಯು ಎಚ್ಚರಿಕೆಯನ್ನು ಕೊಡುತ್ತಾರೆ. ಮಕ್ಕಳೇ, ಈ ಬಾಲ್ಯವನ್ನು ಎಂದೂ ಮರೆಯಬೇಡಿ. ನೀವಂತೂ ಶಿವ ತಂದೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಯಾವುದೇ ಗುರು ಗೋಸಾಯಿ ಮುಂತಾದವರ ಭಾವಚಿತ್ರವನ್ನು ಸಹ ಇಟ್ಟುಕೊಳ್ಳಬಾರದು. ನಿರಾಕಾರ ಶಿವತಂದೆಯ ಭಾವಚಿತ್ರವನ್ನಂತೂ ತೆಗೆಯಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಈಗ ತಂದೆಯು ಒಳ್ಳೆಯ ಕರ್ಮ ಮಾಡುವುದನ್ನು ಕಲಿಸುತ್ತಾರೆ. ಇಂತಹ ಒಳ್ಳೆಯ ಕರ್ಮವನ್ನು ಮತ್ಯಾರೂ ಕಲಿಸಲಾಗುವುದಿಲ್ಲ. ನೀವೀಗ ಶ್ರೇಷ್ಠರಾಗುತ್ತೀರೆಂದಿರಿ. ಶರೀರವನ್ನು ಬಿಟ್ಟರೂ ಸಹ ಹೋಗಿ ಶ್ರೇಷ್ಠ ಸೇವೆಯನ್ನೇ ಮಾಡುತ್ತೀರಿ. ಏಕೆಂದರೆ ನಿಮ್ಮದು ಏರುವ ಕಲೆಯಾಗಿದೆ. ನಂಬರ್ 1 ಪುರುಷಾರ್ಥದನುಸಾರ. ಆದರೂ ಸಹ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಇಲ್ಲಿ ಕೇಳುತ್ತೀರಿ, ನೆನಪು ಇರುತ್ತದೆ. ಆದರೆ ನಂತರ ಹೊರಗಡೆ ಹೋದಾಗ ತಕ್ಷಣ ಮರೆತು ಹೋಗುತ್ತದೆ. ಇಂತಹವರು ಇದ್ದಾರೆ. ಅವರು ಮತ್ತೆ ಪರಸ್ಪರ ಅಲ್ಲಸಲ್ಲದ ಉಲ್ಟಾ ಸುಲ್ಟಾ ಮಾತುಗಳನ್ನು ಹೇಳುತ್ತಾ ಕೇಳುತ್ತಾ ಇರುತ್ತಾರೆ. ಜ್ಞಾನವಿಲ್ಲವೆಂದರೆ ಒಬ್ಬರು ಇನ್ನೊಬ್ಬರಿಗೆ ವ್ಯರ್ಥ ಮಾತುಗಳನ್ನು ತಿಳಿಸಿ ತಲೆ ಕೆಡಿಸಿಕೊಳ್ಳುತ್ತಾರೆ ಮತ್ತು ಅನೇಕರ ತಲೆ ಕೆಡಿಸುತ್ತಾರೆ. ತಂದೆಯು ತಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡುವುದರಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಜ್ಞಾನದ ವಿನಃ ಮತ್ಯಾವುದೇ ಗ್ಲಾನಿ ಮುಂತಾದ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ತಂದೆಗೆ ಸ್ವರ್ಗದ ರಚಯಿತ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆ. ಎಲ್ಲ ಮನುಷ್ಯ ಮಾತ್ರರಿಗೆ ತಂದೆಯೊಬ್ಬರೇ ನಿರಾಕಾರನಾಗಿದ್ದಾರೆ. ನೀವು ಒಂದು ಧರ್ಮದವರಾಗಿದ್ದೀರಿ. ಯಾರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಕೊನೆಯಲ್ಲಿ ಮತ್ತೆಲ್ಲ ಧರ್ಮಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ. ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿರುತ್ತದೆ. ಎಲ್ಲ ಸುಂದರರಾಗಿರುತ್ತಾರೆ. ನಂತರ ಇಸ್ಲಾಮಿಗಳು ಬರುತ್ತಾರೆ. ಮುಖ ಲಕ್ಷಣಗಳಲ್ಲಿ ಸಂಪೂರ್ಣ ವ್ಯತ್ಯಾಸವಿರುತ್ತದೆ. ಬೌದ್ಧಿಗಳ ಮುಖವನ್ನು ನೋಡಿ ಹೇಗಿದೆ. ಎಲ್ಲ ಧರ್ಮದವರ ಮುಖವು ಬೇರೆ ಬೇರೆ ಆಗಿದೆ. ಈಗಂತೂ ಅನೇಕ ಧರ್ಮಗಳ ವಿನಾಶ ಮತ್ತು ಒಂದು ಧರ್ಮದ ಸ್ಥಾಪನೆಯಾಗುತ್ತಾ ಇದೆ. ನೀವು ಪತಿತರಿಂದ ಪಾವನರಾಗುತ್ತಾ ಇದ್ದೀರಿ. ನಿಮ್ಮ ಶತ್ರುವಾದ ಮಾಯೆಯು ತುಂಬ ಶಕ್ತಿಶಾಲಿಯಾಗಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಜ್ಞಾನದ ವಿನಃ ಯಾವುದೇ ವ್ಯರ್ಥ ಮಾತುಗಳನ್ನು ಕೇಳುವುದರಿಂದ ಬೇಮುಖರಾಗಿ ಶೋಕ ವಾಟಿಕೆಯಲ್ಲಿ ಹೊರಟು ಹೋಗುತ್ತೀರಿ. ತಂದೆಯು ಪದೇ ಪದೇ ತಿಳಿಸುತ್ತಾರೆ. ತಂದೆಯಿಂದ ಆಸ್ತಿಯನ್ನು ಪಡೆಯುವ ಯುಕ್ತಿಯನ್ನು ತಿಳಿಸುವುದೇ ನಿಮ್ಮ ಕರ್ತವ್ಯವಾಗಿದೆ. ತಂದೆಯು ತಿಳಿಸಿದ್ದರು, ಪರಮಪಿತ ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವೇನು? ಈ ಬೋರ್ಡನ್ನು ಹಾಕಿ ಎಂದು. ತುಂಬ ಒಳ್ಳೆಯ ಬರವಣಿಗೆ ಇರಲಿ. ಬ್ರಹ್ಮ ಕುಮಾರಿಯರು ಹೆಸರನ್ನು ಕೇಳುತ್ತಿದ್ದಂತೆಯೇ
ಹೆದರುವುದರಿಂದ ಮತ್ತೆ ಅನ್ಯ ಯುಕ್ತಿಗಳಿಂದ ಬರೆಸಲಾಗುತ್ತದೆ. ಬೋರ್ಡನ್ನು ಓದುವುದರಿಂದ ಬಾಪ್ತಾದಾರವರ ಪರಿಚಯವು ಸಿಕ್ಕಿಬಿಡುತ್ತದೆ. ಅವಶ್ಯಕವಾಗಿ ಸಾಕಾರದ ಮೂಲಕವೇ ಆಸ್ತಿಯು ಸಿಗುತ್ತದೆ. ಶಿವತಂದೆಯು ಸ್ವರ್ಗದ ಸ್ಥಾಪನೆ ಮಾಡುವವರಿದ್ದಾರೆ ಎಂದು ತಿಳಿಯುತ್ತದೆ. ಮುಸಲ್ಮಾನರು ಇವರನ್ನು ಬಹಿಸ್ಥಾಪನೆ ಮಾಡುವವರೆಂದು ಹೇಳುತ್ತಾರೆ. ಈಗ ನೀವು ಅವರ ಮಕ್ಕಳಾಗಿದ್ದೀರಿ. ಇಂತಹ ತಂದೆಯನ್ನು ಮರೆಯಬೇಡಿ. ಮಾಯೆಯು ತುಂಬಾ ಜಬರ್ದಸ್ತ್ ಆಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ಬಾಲ್ಯವನ್ನು ಮರೆಯಬಾರದು. ಮಕ್ಕಳಂತೂ ಎಲ್ಲರೂ ಆಗಿದ್ದೀರಲ್ಲವೇ. ಬಲೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ತಂದೆಯು ತಿಳಿಸುತ್ತಾರೆ, ಮಾಯೆಯು ನಿಮ್ಮ ದೊಡ್ಡ ಶತ್ರುವಾಗಿದೆ. ನೀವು ವ್ಯರ್ಥ ಮಾತುಗಳನ್ನು ಮಾತನಾಡಬಾರದೆಂದು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಮಮ್ಮ ಬಾಬಾ ಎಂದು ಹೇಳುತ್ತೀರೆಂದರೆ ಅವರನ್ನು ಅನುಕರಣೆ ಮಾಡಿ, ಉತ್ತಮ ಪದವಿಯನ್ನು ಪಡೆಯಿರಿ. ಮುದ್ದು ಮಕ್ಕಳೇ, ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳ ಹೊರೆಯು ಇಳಿಯುತ್ತದೆ, ಇಲ್ಲವೆಂದರೆ ಅನುಭವಿಸಬೇಕಾಗುತ್ತದೆ. ಮತ್ತೆ ಈ ಸಮಯದಲ್ಲಿ ತುಂಬಾ ಪಶ್ಚಾತ್ತಾಪವಾಗುತ್ತದೆ. ಅಂತ್ಯದಲ್ಲಿ ಈ ತರಹ ಅನುಭವವಾಗುತ್ತದೆ, ಹೇಗೆ ತುಂಬಾ ಸಮಯದಿಂದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇವೆ. ಲೆಕ್ಕಾಚಾರವು ಸಮಾಪ್ತಿಯಾಗುತ್ತದೆ, ಆಗ ಹಿಂತಿರುಗಿ ಹೋಗುತ್ತೇವೆ. ಅದೆಲ್ಲವೂ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಂಘ ದೋಷದಲ್ಲಿ ಬಂದು ಈಶ್ವರೀಯ ಬಾಲ್ಯವನ್ನು ಮರೆಯಬಾರದು. ಪರಸ್ಪರ ಎಂದು ಯಾವುದೇ ವ್ಯರ್ಥ ಮಾತುಗಳನ್ನು, ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಬಾರದು, ಹೇಳಬಾರದು. ಜ್ಞಾನದ ಮಾತುಗಳನ್ನೇ ಆಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಪ್ರತಿಯೊಬ್ಬರಿಗೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಯುಕ್ತಿಯನ್ನು ತಿಳಿಸಬೇಕಾಗಿದೆ. ಮಮ್ಮ ಬಾಬಾರವರನ್ನು ಪೂರ್ತಿ ಅನುಕರಣೆ ಮಾಡಿ ಶ್ರೇಷ್ಠ ಪದವಿಯ ಅಧಿಕಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆಯ ನೆನಪಿನಿಂದ ವಿಕರ್ಮಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ವರದಾನ, ಸಮಯದ ಜ್ಞಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಎಲ್ಲ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡುವಂತಹ ಸ್ವದರ್ಶನ ಚಕ್ರಧಾರಿಗಳು ಆಗಿ. ಸಮಯದ ಜ್ಞಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಎಲ್ಲ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡುವಂತಹ ಸ್ವದರ್ಶನ ಚಕ್ರಧಾರಿಗಳು ಆಗಿ. ವಿವರಣೆ, ಯಾರು ಸ್ವದರ್ಶನ ಚಕ್ರಧಾರಿ ಮಕ್ಕಳು ಸ್ವಯಂನ ದರ್ಶನವನ್ನು ಮಾಡುತ್ತಾರೆ ಅವರಿಗೆ ಸೃಷ್ಟಿ ಚಕ್ರದ ದರ್ಶನ ಸ್ವತಃವಾಗಿ ಆಗುತ್ತದೆ. ಡ್ರಾಮಾದ ರಹಸ್ಯವನ್ನು ತಿಳಿದಿರುವವರು ಸದಾ ಖುಷಿಯಲ್ಲಿರುತ್ತಾರೆ ಎಂದು ಏನು, ಏಕೆ ಎಂಬ ಪ್ರಶ್ನೆ ಬರಲು ಸಾಧ್ಯವಿಲ್ಲ. ಏಕೆಂದರೆ ನಾಟಕದಲ್ಲಿ ತಾವೇ ಕಲ್ಯಾಣಕಾರಿಯಾಗಿದ್ದಾರೆ ಮತ್ತು ಸಮಯವೂ ಸಹ ಕಲ್ಯಾಣಕಾರಿಯಾಗಿದೆ. ಯಾರು ಸ್ವಯಂನ್ನು ನೋಡಿಕೊಳ್ಳುತ್ತಾರೆ, ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ, ಅವರೇ ಸಹಜವಾಗಿ ಮುಂದುವರಿಯುತ್ತಾರೆ. ಸ್ಲೋಗನ್, ಅನೇಕ ಆತ್ಮರುಗಳ ಸತ್ಯ ಸೇವೆಯನ್ನು ಮಾಡಬೇಕೆಂದರೆ ಶುಭ ಚಿಂತಕರಾಗಿ. ಅನೇಕ ಆತ್ಮರುಗಳ ಸತ್ಯ ಸೇವೆಯನ್ನು ಮಾಡಬೇಕೆಂದರೆ ಶುಭ ಚಿಂತಕರಾಗಿ. ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ, ಜ್ಞಾನ ಯೋಗ ಧಾರಣೆ, ಎಷ್ಟು ಈ ಮೂರು ಮಾತುಗಳ ಮೇಲೆ ಗಮನ ಕೊಡುತ್ತೀರೆಂದರೆ ಉನ್ನತಿಯಾಗುತ್ತದೆ. ಇವುಗಳನ್ನು ಪ್ರತ್ಯಕ್ಷ ಜೀವನದಲ್ಲಿ ತರಬೇಕು. ಈ ಅವಿನಾಶಿ ಈಶ್ವರೀಯ ಜ್ಞಾನದ ಪ್ರಾಲಬ್ಧದಿಂದ ಅವಿನಾಶಿ ಸುಖದ ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ದೈವಿ ಸುಖವೆಂದು ಹೇಳಲಾಗುತ್ತದೆ. ದೇವತೆಗಳ ಜೀವನವಂತೂ ಪ್ರತ್ಯಕ್ಷ ಸುಖಿ ಜೀವನವಾಗಿತ್ತು. ಈ ರೀತಿಯಲ್ಲಿ ಅವರು ಬ್ರಾಹ್ಮಣರಾದಾಗ ಯಾವುದೇ ಶಾಸ್ತ್ರದ ಅಧ್ಯಯನ ಮಾಡುತ್ತಿದ್ದರು.
ಅವರಿಗಂತೂ ಸ್ವಯಂ ಗೀತೆಯ ಭಗವಂತನಿಂದ ಆಸರೆ ಸಿಕ್ಕಿದೆ. ಮನುಷ್ಯರಿಂದ ಮಾಡಲ್ಪಟ್ಟಿರುವ ಶಾಸ್ತ್ರಗಳನ್ನು ನಾವು ಹೇಗೆ ಅನುಸರಣೆ ಮಾಡುವುದು? ಈ ಈಶ್ವರೀಯ ಸುಖದ ಅನುಭವ ಈಗ ಪ್ರತ್ಯಕ್ಷದಲ್ಲಿ ಆಗುತ್ತಿದೆ. ನಾವು ಈ ದುಃಖದ ಪ್ರಪಂಚದಿಂದ ಹೊರಬಂದು ಸುಖದ ಪ್ರಪಂಚದಲ್ಲಿ ಬಂದಿದ್ದೇವೆ. ಆ ದುಃಖದ ಪ್ರಪಂಚ ಈಗ ಹೊರಟು ಹೋಯಿತು. ಮೊದಲೇ ಸುಖದ ಪ್ರಪಂಚದಲ್ಲಿದ್ದೇವೆ. ಆ ಪ್ರಪಂಚ ಮುಗಿದಾಗ ದುಃಖದ ಪ್ರಪಂಚದಲ್ಲಿ ಬಂದೆವು. ಈಗ ಪುನಃ ಸುಖದ ಪ್ರಪಂಚದಲ್ಲಿ ಬಂದಿದ್ದೇವೆ. ಎಲ್ಲಿ 21 ಜನ್ಮಗಳಿಗೆ ಸುಖದಲ್ಲಿರುತ್ತೇವೆ, ನಂತರ ಬೇಗ ದುಃಖದಲ್ಲಿ ಬರುವುದಿಲ್ಲ. ನಿಧಾನ ನಿಧಾನವಾಗಿ ಇಳಿಯುತ್ತೇವೆ. ಈಗ ಈ ದುಃಖದ ಪ್ರಪಂಚ ಸದಾ ಕಾಲಕ್ಕೆ ಹೋಗುತ್ತಿದೆ. ಈಗ ಸತ್ಯ ಅತೀಂದ್ರಿಯ ಸುಖವಿರಬೇಕಾಗಿದೆ. ಇದರಲ್ಲಿ ಮಾಯೆಯ ವಿಘ್ನಗಳು ಬಹಳಷ್ಟು ಬೀಳುತ್ತವೆ. ಆದರೆ ಯಾರಿಗೆ ಹಳೆಯ ಪ್ರಪಂಚವು ಕಳೆದು ಹೋಯಿತೆಂದು ನಿಶ್ಚಯವಿದೆಯೋ ಅವರಿಗೆ ದುಃಖದ ಅಂಶ ಮಾತ್ರವೂ ಅನುಭವವಾಗುವುದಿಲ್ಲ. ಒಂದು ವೇಳೆ ಅನುಭವವಾಗುತ್ತದೆ ಎಂದರೆ ತಿಳಿದುಕೊಳ್ಳಿ, ಎಲ್ಲೋ ವಿಸ್ಮೃತಿಯ ಅವಶ್ಯವಾಗಿದೆ. ತಂದೆಯು ತಿಳಿಸುತ್ತಾರೆ, ತಮ್ಮದೂ ಸಹ ಈಶ್ವರೀಯ ಜ್ಞಾನ ಕೇವಲ ಕೇಳುವ ತನಕವಲ್ಲ, ಆದರೆ ಧಾರಣೆ ಮಾಡಿ ಪ್ರತ್ಯಕ್ಷ ಜೀವನದಲ್ಲಿ ಅಂತರ ಬರಬೇಕಾಗಿದೆ. ನಮಗೆ ಈ ಯಥಾರ್ಥ ಜ್ಞಾನ ಈಗಲೇ ಸಿಕ್ಕಿದೆ, ಈ ರೀತಿ ತಿಳಿದುಕೊಳ್ಳಬಾರದು. ನಾವು ಪರಮಾತ್ಮನ ಮಡಿಲು ಪಡೆದಿದ್ದೇವೆ, ಸಾಕು. ಈ ರೀತಿ ಮಾಡುವುದರಿಂದ ಪೂರ್ಣ ಪ್ರಾಪ್ತಿಗಳಾಗಲು ಸಾಧ್ಯವಿಲ್ಲ. ಪರಮಾತ್ಮ ಸಿಕ್ಕಿರುವುದೇ ಪುರುಷಾರ್ಥದ ಮಾರ್ಗ ತೋರಿಸಲು. ಈಗ ಆ ಮಾರ್ಗದಂತೆ ನಡೆದು ಪ್ರತ್ಯಕ್ಷ ಈಶ್ವರೀಯ ಜೀವನವನ್ನು ಮಾಡಿಕೊಳ್ಳಬೇಕು. ಇದೇ ಸತ್ಯ ಸುಖವಾಗಿದೆ. ಬಹಳ ಮನುಷ್ಯರು ಪ್ರಶ್ನೆಯನ್ನು ಕೇಳುತ್ತಾರೆ, ಯಾವಾಗ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಅನಾದಿಯಾಗಿದ್ದಾಗ ಪರಮಾತ್ಮನನ್ನು ರಚಯಿತನೆಂದು ಏಕೆ ಹೇಳುತ್ತಾರೆ? ಪರಮಾತ್ಮನನ್ನು ತಂದೆ ಮತ್ತು ಆತ್ಮವನ್ನು ಸಂತಾನವೆಂದು ಏಕೆ ಹೇಳಲಾಗುತ್ತದೆ? ಈಗ ಇದರ ಮೇಲೆ ತಿಳಿಸಲಾಗುತ್ತದೆ, ಪರಮಾತ್ಮ ಅನಾದಿಯಾಗಿದ್ದಾರೆ. ಈ ಇಡೀ ಪ್ರಪಂಚ ಅವಶ್ಯಕವಾಗಿ ಒಪ್ಪುತ್ತದೆ. ಪರಮಾತ್ಮನಿಗೆ ಯಾರು ಜನ್ಮ ಕೊಟ್ಟರು ಎನ್ನುವಂತಹ ಪ್ರಶ್ನೆ ಬರಲು ಸಾಧ್ಯವಿಲ್ಲ. ಆತ್ಮರೂ ಸಹ ಅನಾದಿ ಮತ್ತು ಅವಿನಾಶಿಯಾಗಿದ್ದಾರೆ. ಆದರೆ ಪ್ರಪಂಚದ ಜನರು ತಿಳಿದುಕೊಳ್ಳುತ್ತಾರೆ, ಆತ್ಮ ಪರಮಾತ್ಮನ ಅಂಶವಾಗಿದೆ ಅಂದ ಮೇಲೆ ಅದೂ ಸಹ ಪರಮಾತ್ಮವಾಗಿ ಬಿಟ್ಟಿತು. ಈ ಲೆಕ್ಕದಿಂದ ಅನಾದಿ ಎಂದು ತಿಳಿದುಕೊಳ್ಳುತ್ತಾರೆ. ಇದಂತೂ ಅವರ ಮತವಾಗಿದೆ. ಆದರೆ ಪರಮಾತ್ಮನ ಮೂಲಕ ನಾವು ತಿಳಿದುಕೊಂಡಿದ್ದೇವೆ, ಪರಮಾತ್ಮ ತಂದೆಯಾಗಿದ್ದಾರೆ ಮತ್ತು ನಾವು ಆತ್ಮರು ಮಕ್ಕಳಾಗಿದ್ದೇವೆ. ಮೊದಲು ತಂದೆ ಬರುತ್ತಾರೆ, ನಂತರ ಮಕ್ಕಳು ಜನ್ಮ ತೆಗೆದುಕೊಳ್ಳುತ್ತಾರೆ. ಇಬ್ಬರು ಅನಾದಿಯಾಗಿದ್ದಾರೆ. ಆದರೆ ಪರಮಾತ್ಮನಿಗೆ ಪಾತ್ರ ಸಿಕ್ಕಿದೆ, ಆತ್ಮಗಳನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ಆಸ್ತಿ ಕೊಡುವುದು. ನಾವು ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯ ಆಸ್ತಿ ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಆತ್ಮಗಳು ಈ ಸುಖ ಶಾಂತಿಯ ಆಸ್ತಿಯನ್ನು ಕಳೆದುಕೊಂಡಿದೆ, ಮತ್ತೆ ಅದನ್ನೇ ತೆಗೆದುಕೊಳ್ಳಬೇಕಾಗಿದೆ. ನಾವು ಈ ಲೆಕ್ಕದಿಂದ ಪರಮಾತ್ಮ ತಂದೆ ಮತ್ತು ಆತ್ಮ ಮಗುವಿನ ಸಂಬಂಧವಿಡುತ್ತೇವೆ. ಪರಮಾತ್ಮ ಸ್ವಯಂ ತಂದೆಯಾಗಿದ್ದಾರೆ. ಅವರು ಸ್ವಯಂ ಸುಖ ಶಾಂತಿಯ ಸಾಗರರಾಗಿದ್ದಾರೆ. ಅವರ ಹತ್ತಿರ ಪೂರ್ಣ ಜ್ಞಾನವಿದೆ. ಅವರು ಸ್ವಯಂ ದಾತ ಆಗಿದ್ದಾರೆ. ಈ ಪ್ರಕಾರದಿಂದಲೂ ನಾವು ತಂದೆ ಎಂದು ಹೇಳುತ್ತೇವೆ. ಯಾವಾಗ ನಾವು ತಂದೆ ಎಂದು ಹೇಳಿದಾಗ ಮಕ್ಕಳು ಅವಶ್ಯಕವಾಗಿದ್ದಾರೆ. ತಂದೆ ಎಂದು ಹೇಳಿದಾಗ ಮಕ್ಕಳು ಸಿದ್ಧವಾಗಿ ಬಿಡುತ್ತದೆ. ಒಂದು ವೇಳೆ ಪರಮಾತ್ಮನಿಲ್ಲವೆಂದರೆ ಕೊಡುವವರು ಯಾರಾಗಿದ್ದಾರೆ? ಕೊಡುವವರಿದ್ದಾಗಲೇ ನಾವು ತೆಗೆದುಕೊಳ್ಳುವವರು ಇದ್ದೇವೆ. ಅಂದಾಗ ಒಬ್ಬರ ಪಾರ್ಟ್ ಬೇರೆ ಬೇರೆಯಾಗಿದೆ. ಆತ್ಮ ಪರಮಾತ್ಮ ರೂಪವು ಒಂದೇ ಆಗಿದೆ. ಆದರೆ ಪರಮಾತ್ಮನಿಗೆ ಜ್ಞಾನಪೂರ್ಣವೆಂದು ಹೇಳುತ್ತೇವೆ. ಅವರಿಗೆ ರಚಿಸುವ ಪಾತ್ರ ಸಿಕ್ಕಿದೆ.
ಆತ್ಮಗಳು ಅವರ ರಚನೆಗಳಾಗಿವೆ. ಒಳ್ಳೆಯದು. ಓಂ ಶಾಂತಿ.